ಮಗದೊಂದು ಕಡೆ ಸುಮಲತಾ ವಿರುದ್ಧ ಆರೋಪ ಮಾಡಿದ್ದಾರೆ ದಳಪತಿಗಳು. ಸುಮಲತಾ ಆಪ್ತರಿಂದ ಲೆಟರ್ ಹೆಡ್ ದುರ್ಬಳಕೆಯ ಆರೋಪ, ಮೂರ್ನಾಲ್ಕು ಮಂದಿಯಿಂದ ಲೆಟರ್ ಹೆಡ್ ದುರ್ಬಳಕೆ ಆಗಿದೆಯಾ ಅನ್ನೋ ಪ್ರಶ್ನೆ ಈಗ ಆ ರೀತಿ ಆರೋಪವನ್ನು ಕೂಡ ಮಾಡಿದ್ದಾರೆ. ಕ್ರಷರ್ ಮಾಲೀಕರಿಗೂ ಕೂಡ ಬೆದರಿಕೆ ಆರೋಪವನ್ನ ದಳಪತಿಗಳು ಹೊರಿಸಿದ್ದಾರೆ. ಸುಮಲತಾ ವಿರುದ್ಧ ಆರೋಪ ಕೇಳಿದ್ದಾರೆ ದಳಪತಿಗಳು. ಸುಮಲತಾ ಆಪ್ತರಿಂದ ಲೆಟರ್ ಹೆಡ್ ದುರ್ಬಳಕೆಯ ಆರೋಪ ಕೂಡ ಮಾಡಿದ್ದು, ಮೂರ್ನಾಲ್ಕು ಮಂದಿಯಿಂದ ಲೆಟರ್ ಹೆಡ್ ದುರ್ಬಳಕೆ ಆಗಿದೆ ಅನ್ನೋ ಆರೋಪ ಹೊರಿಸಿದ್ದಾರೆ. ಮಾನ್ಯ ಲೋಕಸಭಾ ಸದಸ್ಯರ ಲೆಟರ್ ಹೆಡ್ ಮೇಲೆ ಅಧಿಕೃತವಾಗಿ ಸಹಿ ಮಾಡ್ತಾರೊಬ್ರು, ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಎದುರುಗಡೆ ಇದ್ದಾರೆ, ಎಸ್ಪಿ ಇದ್ದಾರೆ, ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಆಸ್ ಎನ್ ಎಂಎಲ್ಎ ನಾನು ಹೇಳಿದೀನಿ. ಪತ್ರ ಬೆಳಗ್ಗೆ ಕೊಟ್ಟಿದ್ದೀನಿ, ಮೊದಲೇ 2 ಅವರ್ಸ್ ಮೊದಲೇ ಮಾಹಿತಿ ಕೊಟ್ಟಿದ್ದೀನಿ ಅವರಿಗೆ. ಓಕೆ, ಈ ಒಂದು ಸಭೆಯಲ್ಲಿ ಸುಮಲತಾ ವಿರುದ್ಧ ಆರೋಪಕ್ಕೆ ದಳಪತಿಗಳು ಇಳಿದಿದ್ದಾರೆ. ಈ ಮಂಡ್ಯದ ಗಣಿ ಗಲಾಟೆಯ ಮುಂದುವರಿದ ಭಾಗ ಸದ್ಯಕ್ಕೆ ಇದು ನಿಲ್ಲುತ್ತೆ ಅನ್ನುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಈ ರೀತಿಯ ಆರೋಪ ಪ್ರತ್ಯಾರೋಪಗಳನ್ನು ನೋಡಿದಾಗ ಒಂದು ಕಡೆ ಜನಪ್ರತಿನಿಧಿಗಳೇನೋ ಆರೋಪಕ್ಕೆ ಇಳಿದಿದ್ದಾರೆ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಆದರೆ ಅಧಿಕಾರಿಗಳು ಮಧ್ಯದಲ್ಲಿ ಸಿಗಾಕೊಂಡು ಒಂದು ರೀತಿ ಕಸಿಬಿಸಿಯಾಗಿದ್ದಾರೆ.